ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಭಿವೃದ್ಧಿ ಸ್ಥಗಿತ ಆಗಿದೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಆಕ್ರೋಶ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಬೆಳಗ್ಗೆ ಇದ್ರೆ ನಾಯಿ ನರಿಗಳಂತೆ ಕಚ್ಚಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳಾದರೂ ಮುಂದೆ ಹೋಗ್ತಿಲ್ಲ ಸರ್ಕಾರದ ಚಕ್ರದಲ್ಲಿ ಗಾಳಿ ಇಲ್ಲ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮೇಲೆ ಹಿಡಿತ ಇಲ್ಲ ಸಿದ್ದರಾಮಯ್ಯ ವಿಚಿತ್ರ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಉಪಟಳಕ್ಕೆ ಕಡಿವಾಣ ಹಾಕಲು ಅವರನ್ನು ಹೊರಗಿಟ್ಟು ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿ ವಿದ್ಯುತ್ ದರ ಹೆಚ್ಚಿಸಿದ್ದಾರೆ ಬರಪೀಡಿತ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಸಚಿವರು ಹೋಗಿಲ್ಲ ಶಾಸಕರಿಗೆ ಕೇವಲ ಐವತ್ತು ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ బిఎస్ వై అనే బిజెపి హిరియ నాయక ಆರೋಪಗಳ ಸುರಿಮಳೆಯನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕದ ಖರ್ಚು ರೈತರೇ ಭರಿಸಬೇಕು ಎಂಬ ಆದೇಶ ಹೊರಡಿಸಲು ಸರ್ಕಾರ ಹೊರಟಿದೆ ಉಚಿತ ಬಸ್ ಹೊರತು ಬೇರೆ ಸರ್ಕಾರ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಯಾವುದನ್ನು ಸರಿಯಾಗಿ ಜಾರಿ ಮಾಡಿಲ್ಲ ಅರ್ಧದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ನಿಧಿ ಕೊಟ್ಟಿಲ್ಲ ಇದು ಲೂಟಿ ಸರ್ಕಾರ ಐಟಿ ದಾಳಿಯಿಂದ ಸರ್ಕಾರ ಲೂಟಿ ಬಯಲಾಗಿದೆ ಅಂತ ಆರೋಪಿಸಿದ್ರು ಸಿದ್ದರಾಮಯ್ಯ ಡಿಕೆಶಿ ಬಣಗಳ ನಡುವೆ ನಾಯಕತ್ವದ ಜಗ್ಗಾಟ ತಾರಕ್ಕೇರಿದೆ ಮೊದಲಿಗಿಂತ ಹೆಚ್ಚು ವರ್ಗಾವಣೆ ತಂದೆ ಮಿತಿ ಮೀರಿದೆ ಡಿಸಿಎಂ ಕಟ್ಟ ಹಾಕಲು ಡಿನ್ನರ್ ಮೀಟಿಂಗ್ ಶುರುವಾಗಿದೆ ಯಡಿಯೂರಪ್ಪನವ್ರು ಆರೋಪ ಮಾಡಿದ್ದಾರೆ ಡಿ ಕೆ ಅವಾಯ್ಡ್ ಮಾಡಿದ್ರೆ ಇವ್ರಿಗೆ ಕಷ್ಟ ಮಾಡಿ ಬಿಡಿ ಹೌದು ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಯಡಿಯೂರಪ್ಪ ಅವ್ರಿಗೆ ಏನಾದ್ರಲ್ಲಿ ಬಿಜೆಪಿ ಬಿಜೆಪಿಯವರೇ ನರೇಂದ್ರ ಮೋದಿ ಟೀಮ್ ಎಲ್ಲ ಸೇರ್ಕೊಂಡು ಹೌದು ಅಂತ ಕಾಂಗ್ರೆಸ್ ಆರೋಪ ಮಾಡಲ್ವೇ ಹೌದು ಇನ್ನೂ ವಿಪಕ್ಷ ನಾಯಕ ನೇಮಕ ಮಾಡಿಲ್ಲ ಇವರೇನು ರಾಜ್ಯಾಧ್ಯಕ್ಷ ನೇಮಕ ಮಾಡಿಲ್ಲ ಒಂದು ಅದ್ರಲ್ಲಿ ವ್ಯಾಲಿಡ್ ಪಾಯಿಂಟ್ ಯಾವ್ದು ನಾವು ತಗೋಬಹುದು ಅಂದ್ರೆ ಪಂಪ್ ಸೆಟ್ ವಿದ್ಯುತ್ ಶುಲ್ಕವನ್ನ ರೈತರೇ ಬರ್ಸ್ಬೇಕು ಅಂತ ಅದಲ್ಲ ಎಸ್ ಹೌದು ಅಪೋಸ್ ಮಾಡಬೇಕು ಮನೇಲಿ ಬಳಸೋದ್ ಐವತ್ತು ಯೂನಿಟ್ ನ ಪುಕ್ಸಟ್ಟೆ ಕೊಟ್ಟು ಜಮೀನಲ್ಲಿ ನೀವು ಇನ್ನೂರು ಯೂನಿಟ್ ಮುನ್ನೂರು ಯೂನಿಟ್ ಗೆ ಬೋರ್ವೆಲ್ ಕಟ್ಸ್ಕೊಂಡ್ರೆ ಇದು ಯಾವ ಸೀಮೆ ನ್ಯಾಯ ಕರೆಕ್ಟ್ ಇದು ರೈಸು ಇವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಎಲ್ಲ ಕರ್ಣ ತರುವಂತ ಅವಶ್ಯಕತೆ ಇಲ್ಲ ಅವ್ರು ಬಿಟ್ಬಿಟ್ಟು ಕರ್ಕಂಡರ್ ಮೀಟಿಂಗ್ ಮಾಡ್ಲಿ ಯಡಿಯೂರಪ್ಪ ಅವ್ರಿಗೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಮಾಡ್ಬಿಟ್ರೆ ಒಂದನ ಕರ್ಕೊಂಡು ರಾಜ್ಯಕ್ಕೆ ಏನ್ ಲಾಸ್ ಅದರಿಂದ ಏನು ಇಲ್ಲ ಲಾಸ್ ಯಾವ್ದು ರೈತರ ಸೆಟ್ ಗಳಿಗೆ ಬಿಲ್ ಕಟ್ಸ್ಕೊಳಕ್ ಸರ್ಕಾರ ನಿರ್ಧಾರ ರಾಂಗ್ ಇದು ಶಾಸಕರಿಗೆ ಕೇವಲ ಐವತ್ತು ಲಕ್ಷ ಕೊಟ್ಟವ್ರೆ ಇದು ಜಾಸ್ತಿ ಕೊಡಬೇಕು ಅದು ವ್ಯಾಲಿಡ್ ಪರಿಶಿಷ್ಟ ಜಾತಿ ಪಂಗಡ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಇದು ವ್ಯಾಲಿಡ್ ಹೌದು ಸರಿನಾ ಇದು ವಿಷಯ ಒಳ್ಳೆ ಲೂಟಿ ಮಾಡ್ತಾವ್ರೆ ಸರ್ಕಾರದವರು ಫ್ರೀ ಬಸ್ ಒಂದೇ ಕರೆಕ್ಟ್ ಆಗಿರೋದು ಗ್ಯಾರಂಟಿ ಲೂಟಿ ಮಾಡ್ತಾವ್ರೆ ಅಂತ ಆರೋಪ ಮಾಡ್ರೆ ದಾಖಲಾತಿಗಳು ಕೊಡಬೇಕು ಹಣ ಎಲ್ಲ ಸಿಕ್ಕೈತೆ ಅದು ಇವ್ರದ್ದು ಅಂತ ಹೇಳ್ತಾರೆ ಐ ಟಿ ಎಲ್ಲ ಸಿಕ್ಕಿದೆಲ್ಲ ಕಾಂಗ್ರೆಸ್ ಅಂತಾರೆ ಇವರು ಅದಕ್ಕೆ ದಾಖಲೆಗಳಿಲ್ಲ ಸೊ ಹಾಗಾಗಿ ಕಾಂಗ್ರೆಸ್ನ ಬಣ ಬಡಿದಾಟದಿಂದ ರಾಜ್ಯದ ಜನರಿಗೇನು ಲಾಭನೂ ಇಲ್ಲ ನಷ್ಟ ಇಲ್ಲ ಆದ್ರ ಅವಶ್ಯಕತೆ ಇಲ್ಲ ಬಟ್ ರಾಜಕೀಯ ಅಲ್ಲ ಇವರು ಟೀಕೆ ಮಾಡ್ತಾರೆ ಬಟ್ ಉಳಿದ ವ್ಯಾಲಿಡ್ ಸೊ ಇದೆ ಸರ್ಕಾರ ಯಡಿಯೂರಪ್ಪನವ್ರ ಮಾತನ್ನ ಗಣನೆಗೆ ತೆಗೆದುಕೊಳ್ಳಬೇಕು ವಿಪಕ್ಷಗಳು ಸರ್ಕಾರವನ್ನ ಎಚ್ಚರಿಸಬೇಕು ಕರೆಕ್ಟ್ ಯಾಕಂದ್ರೆ ನಿನ್ನೆ ತಾನೆ ಶಾಲೆಗಳಿಗೆ ಫ್ರೀ ವಿದ್ಯುತ್ ಅಂದ್ರೆ ರೈತರ ಪಂಪ್ ಸೆಟ್ಗಳಿಗೆ ಹಾಕಿದ್ರೆ ಬರ ಶಾಲೆಗಳಿಗೆ ಫ್ರೀ ಕೊಡ್ತೀವಿ ಅಂತಾರೆ ಮನೆಗಳಿಗೆ ಫ್ರೀ ಕೊಡ್ತೀವಿ ಇಷ್ಟು ಯೂನಿಟ್ ವರ್ಗ ಅಂತಾರೆ ರೈತರು ಹೊಲ್ದಲ್ ವ್ಯವಸಾಯ ಮಾಡಕ್ಕೆ ಅದಕ್ಕೆ ಬಿಲ್ ಮೀಟರ್ ಮೀಟ್ರನ ಅಂತ ಹೇಳಕ್ ಅಂತ ರಾಂಗ್ ಅದು ತಪ್ಪದು ಎಸ್ ನೆಕ್ಸ್ಟ್